नमस्कार वीडियो नोड़ वीक्षकरिगे विद्यार्थी बळग के हृदयपूर्वक धन्यवाद वीडियो निम्न कल्सकोड़ा अंद्र निम कड़े कंप्यूटर अद लैपटॉप अद बट अद इंटरनेट कनेक्शन आगता है निम कड़े मोबाइल कंप्यूटर के मत लैपटॉप के यहाँ इंटरनेट कनेक्शन वीडियो निम्हे हेकोड़ता वीक्षक दयवू इवते फस्ट टाइम यूट्यूबे नान वीडियो नोड़ता अरे प्रतिदिन कस वीडियो यूट्यूब अपलोडी प्रतिदिन कीडियो नोड़ीत अरे वीडियो के सब्सक्राइब बटन का सब्सक्राइब मी बाजू घंटी बरत मेले घंटी बारसबिट्रप अरे ना प्रति वीडियो महित निम्म फोन मेले मत निम्म कंप्यूटर मेले नोटिफिकेशन बंद मनेले कुत्कोंडु फ्री आगि ईजी आगि कंप्यूटर माहिती तिळियबहुदु मत्ते प्रति कंप्यूटर एजुकेशन कूड़ा निम्म मनेले कुत्कोंडु पडीता इरबहुदु नोडोण इवत्तु याव तर नावु मोबाइल अल्लि सेट्टिंग अन्नु माड्कोबेकु याव तर सेट्टिंग माड्दाग नम्म कंप्यूटर गे नावु इंटरनेट अन्नु याव तर कनेक्षन माड्कोबहुदु अन्नोदन्न गोत्तागिबिडुत्ते कंप्यूटर इरलि मत्ते ल्याप्टाप् इरलि याव तर माड्बेकु अन्नो विधान तिळिसिकोड्ता इदीनि दयविट्टु कंप्लीट वीडियो नोडिद्रे मात्र गोत्तागुत्ते अर्धबर्ध नोडिद्रे एनु तिळियोदिल्ल ಹೌದಿಲ್ಲ ರೀ ನಾನೇನ್ ಮಾಡ್ಕೊತಾ ಇದೀನಿ ಮೊದಲಿಗೆ ನಿಮ್ಮ ಫೋನ್ ಅಲ್ಲಿ ಇಂಟರ್ನೆಟ್ ಇರಬೇಕು ಅದು ಇಂಟರ್ನೆಟ್ ಆನ್ ಇದೆಯೋ ಆಫ್ ಇದೆಯೋ ಅಂತ ಹೇಳಿ ನಾವು ಏನು ಮಾಡಬೇಕು ಮೇಲಿಂದ ಅಂದ್ರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಇದೆ ಇತ್ತಲ್ಲ ಆ ಮೇಲಿಂದ ಜಗಬಹುದು ಇಲ್ಲ ಒಂದೊಂದು ಫೋನಿಗೆ ಏನಿರುತ್ತೆ ಕೆಳಗಿಂತ ಇದ್ದಿರುತ್ತೆ ಮೇಲಿಂದ ಜಗದಾಗ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ನೋಡಬಹುದು ನಂದು ಇಂಟರ್ನೆಟ್ ಆನ್ ಆಗಿದೆ ನಂದು ಡಾಟಾ ಏನಾಗ್ತಾ ಇದೆ ಇಲ್ಲಿಂದ ಮೊಬೈಲ್ ಡಾಟಾ ಅಂತ ಬರುತ್ತೆ ನೋಡಿ ಓಕೆ ಮೊಬೈಲ್ ಡಾಟಾ ಅನ್ನೋದು ಆನ್ ಇರಬೇಕು ಆನ್ ಇಕ್ತಿದಾನೆ ಇನ್ನೊಂದು ಏನು ಇರಬೇಕಪ್ಪ ಅಂದ್ರೆ ಅಂದ್ರೆ ನಾವು ಲ್ಯಾಪ್ಟಾಪ್ ಗೆ ಕನೆಕ್ಟ್ ಆಗಬೇಕು ಇಂಟರ್ನೆಟ್ ಅಂದ್ರೆ ಏನಿರಬೇಕು ಇನ್ನೊಂದು ನಾನು ಇರಬೇಕು ಇದನ್ನ ಸ್ಲೈಡ್ ಅಂದ್ರೆ ಸ್ವಲ್ಪ ಈ ಕಡೆ ಸರಿಸೋಣ ಅಂತ ಸರಿತ ನಿಮಗೆಲ್ಲ ಗೊತ್ತು ಸರಿಸೋದು ಇದನ್ನ ಈ ಕಡೆ ಸರಿಸಿದಾಗ ಇಲ್ಲೊಂದು ಹಾಟ್ಸ್ಪಾಟ್ ಅಂತ ಹೇಳಿ ಬರುತ್ತೆ ಯಾವುದು ಬರ್ತದೆ ಹಾಟ್ಸ್ಪಾಟ್ ಇದರ ಮೇಲೆ ಒತ್ತಿ ಹಿಡಿಬೇಕು ನಿಮ್ಮ ಮೌಸ್ ಲಿಂದ ಅಥವಾ ನಿಮ್ಮ ಬೆರಳದಿಂದ ಒತ್ತಿ ಹಿಡಿದಾಗ ಏನಾಗ್ತದೆ ಆ ಸೆಟ್ಟಿಂಗ್ ಪೂರ್ತಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಈ ತರ ಓಪನ್ ಆದಾಗ ಒಂದು ನಿಮಗೆ ಡಿಸ್ಪ್ಲೇ ಕಾಣಿಸ್ತಾ ಇರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ USB ಟ್ರಾನ್ಸಾಕ್ಷನ್ ಅಂತ ಇರುತ್ತೆ ಯಾವುದು USB ಟ್ರೆಟರಿಂಗ್ ಅಂತ ಇರುತ್ತೆ ಇದನ್ನ ನೀವು ಓಪನ್ ಮಾಡಿದ್ರೆ ನಿಮ್ಮ ಫೋನಿಗೆ ಒಂದು ಕೇಬಲ್ ಸಿಗುತ್ತೆ ನೀವು ಏನು ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಆ ತರ ಒಂದು ಕೇಬಲ್ ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿ ಮತ್ತೆ ನಿಮ್ಮ ಡೆಸ್ಕ್‌ಟಾಪ್ ಕಂಪ್ಯೂಟರ್ ಇತ್ತು ಅಂದ್ರೆ ಆ ಕೇಬಲ್ ಕನೆಕ್ಟ್ ಮಾಡಿ ಇಲ್ಲಿ USB ಆನ್ ಅಂತ ಮಾಡ್ಕೋಬೇಕು ಈ USB ಆನ್ ಮಾಡ್ತಿದಂಗನೆ ನಿಮ್ಮ ಡೆಸ್ಕ್‌ಟಾಪ್ ಕಂಪ್ಯೂಟರ್ ಇತ್ತು ಅಂದ್ರೆ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಆಗಿಬಿಡುತ್ತೆ ಓಕೆ USB ಟ್ರಾಟರಿಂಗ್ ಅಂತ ಇರುತ್ತೆ ಅದನ್ನ ಆನ್ ಮಾಡ್ಕೋಬೇಕು ಇದನ್ನ ಆನ್ ಮಾಡ್ತಿದಂಗನೆ ನಿಮಗೆ ಏನಾಗ್ತದೆ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಆಗಿಬಿಡುತ್ತೆ ಯಾವುದಕ್ಕೆ ಡೆಸ್ಕ್‌ಟಾಪ್ ಕಂಪ್ಯೂಟರ್ ಗೆ ಹಳೆಯದಾದಂತ ಕಂಪ್ಯೂಟರ್ ಗಳು ಏನಿರ್ತಾವಲ್ಲ ಅವಕ್ಕೆ ಹಿಂಗ ಕನೆಕ್ಟ್ ಮಾಡ್ಕೋಬಹುದು ಈಗ ರೀಸೆಂಟ್ಲಿ ತಗೊಂಡಿರುವಂತ ಕಂಪ್ಯೂಟರ್ ಎಲ್ಲಾ ದೊಡ್ಡ ದೊಡ್ಡ ಕಂಪ್ಯೂಟರ್ ತಗೊಂಡಿದ್ರೆ ಅಂದ್ರೆ ಅದಕ್ಕೆ ವೈಫೈ ಕನೆಕ್ಷನ್ ಕೊಟ್ಟಿರ್ತಾರೆ ಆ ವೈಫೈ ಕನೆಕ್ಷನ್ ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ ಇಲ್ಲಿ ನೋಡಿ ನನಗೂ ಇಲ್ಲಿ ನಿಮ್ಮ ಸಿಂಬಲ್ ನೋಡಬಹುದು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಇದ್ದಿರುತ್ತದೆ ಸಿಂಬಲ್ ಈ ತರ ಸಿಂಬಲ್ ಇದ್ದಾಗ ನಾನು ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದು ನನ್ನ ಫೋನ್ ಇರುವಂತದನ್ನ ಒಂದು ಕನೆಕ್ಟ್ ಆಗಿದೆ ಇದನ್ನ ನೀವು ಏನು ಮಾಡಬೇಕು ಸಪೋಸ್ ಇಲ್ಲಿ ಯಾವ ತರ ಇಲ್ಲಿ ನೋಡಬೇಕಾಗಿದ್ದು ಸಪೋಸ್ ನಿಮ್ಮ ಕನೆಕ್ಷನ್ ಇಲ್ಲ ಇಲ್ಲಿ ಏನೋ ಒಂದು ಎಲ್ಲೋ ಕಲರ್ ಬಟನ್ ಬರುತ್ತೆ ಅದನ್ನ ಬಂದಾಗ ನೀವು ಏನು ಮಾಡಬೇಕು ಯಾವ ತರ ಬಟನ್ ಬಂದಿರುತ್ತೆ ಎಲ್ಲೋ ಕಲರ್ ಫೈಂಡ್ ಬಂದಿರುತ್ತೆ ಓಕೆನಾ ಆ ತರ ಬಂದಾಗ ಇಲ್ಲಿ ಏನು ತೋರಿಸ್ತಾ ಇಲ್ಲ ಸರ್ ಬರೇ ಸಿಂಬಲ್ ಇದೆ ಬಟ್ ಇಲ್ಲಿ ಇಂಟರ್ನೆಟ್ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಈ ಹಾಟ್ಸ್ಪಾಟ್ ಏನಿದೆಯಲ್ಲ ವೈಫೈ ಹಾಟ್ಸ್ಪಾಟ್ ಅನ್ನು ಆನ್ ಮಾಡ್ಕೋಬೇಕು ಸಪೋಸ್ ಇದನ್ನ ಆನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಏನಾಗ್ತದೆ ಮೊಬೈಲ್ ಇಂಟರ್ನೆಟ್ ಲ್ಯಾಪ್ಟಾಪ್ ಗೆ ಕನೆಕ್ಷನ್ ಆಗುವುದಿಲ್ಲ ಗೊತ್ತಾಗ್ತಿದೆಯಾ ಹಾಟ್ಸ್ಪಾಟ್ ಅಂತ ಇರುತ್ತೆ ಇದನ್ನ ಓಪನ್ ಮಾಡ್ಕೋಬೇಕು ಸಪೋಸ್ ಇದಕ್ಕೆ ಏನಾದರೂ ಪಾಸ್ವರ್ಡ್ ನೀವು ಇಟ್ಟಿದ್ದೀರಾ ನಿಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಇಲ್ಲಿ ಕನೆಕ್ಷನ್ ಮಾಡೋ ಟೈಮ್ ಗೆ ನಮಗೆ ಏನು ಬರ್ತಾ ಇದೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಈ ವಿಂಡೋಸ್ ಅಲ್ಲಿ ಅಂದ್ರೆ ನೀವು ಏನು ಮಾಡಬೇಕು ಇಲ್ಲಿ ಸೆಟ್ ಅಪ್ ವೈಫೈ ಹಾಟ್ಸ್ಪಾಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದರ ಮೇಲೆ ಕ್ಲಿಕ್ ಮಾಡ್ತಿದಾನೆ ಏನಾಗುತ್ತೆ ಒಂದು ಕೆಳಗಡೆ ನೋಡಬಹುದು ನೀವು ಎರಡು ಬರುತ್ತೆ ನೆಟ್ವರ್ಕ್ ನೇಮ್ ಮತ್ತೆ ಸೆಕ್ಯೂರಿಟಿ ಅಂತ ಬರುತ್ತೆ ನನ್ನ ಅಂದ್ರೆ ನಾನು ಯಾವುದೇ ರೀತಿಯಿಂದ ಇದಕ್ಕೆ ಲಾಕ್ ಅನ್ನು ಇಟ್ಕೊಂಡಿದ್ದಿಲ್ಲ ಫ್ರೀ ಆಗಿದೆ ಸಪೋಸ್ ನಿಮ್ಮದು ಏನಾದರೂ ಮೊದಲು ಕನೆಕ್ಟ್ ಆಗ್ತಿತ್ತು ಸರ್ ಇವಾಗ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನು ಮಾಡಬಿಡಿ ಆ ಸೆಕ್ಯೂರಿಟಿನೇ ತೆಗೆದು ನನ್ನ ಅಂತ ಇಟ್ಬಿಟ್ರೆ ಸಾಕು ಫ್ರೀ ಆಗಿ ಕನೆಕ್ಟ್ ಆಗಿಬಿಡುತ್ತೆ ಅಂದ್ರೆ ಹಾಟ್ಸ್ಪಾಟ್ ನೀವು ಮನೆಯಲ್ಲಿ ಇದ್ದಾಗ ಮಾತ್ರ ಓಪನ್ ಮಾಡಿ ಹೊರಗಡೆ ಹೋದಾಗ ಹಾಟ್ಸ್ಪಾಟ್ ಯಾಕೆ ಓಪನ್ ಮಾಡ್ತೀರಾ ಅಂದ್ರೆ ಬೇರೆಯವರು ನಮ್ಮ ಇಂಟರ್ನೆಟ್ ಅನ್ನು ತಗೊಂಡು ಯೂಸ್ ಮಾಡೋದಿಲ್ಲ ನಮ್ಮ ಕಡೆನೇ ಇದ್ದಿರುತ್ತೆ ಸೇಫ್ ಆಗಿ ಹಾಗಾಗಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಕೂಡ ಏನೂ ಆಗೋದಿಲ್ಲ ಫ್ರೀ ಆಗಿ ಯಾರಿಗೂ ಪಾಸ್ವರ್ಡ್ ಹೇಳಬೇಕಾಗಿಲ್ಲ ಮನೆಯಲ್ಲಿ ನೀವೇ ಇಟ್ಕೊಂಡು ಆರಾಮ ಸರಿ ಯೂಸ್ ಮಾಡಬಹುದು
ಓಕೆ ಇಲ್ಲಿ ನನ್ನಂತ ಮಾಡಿದಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಇಂಟರ್ನೆಟ್ ಅನ್ನು ಬಳಕೆ ಮಾಡಬಹುದು ಹಾಟ್ಸ್ಪಾಟ್ ಅನ್ನು ಯೂಸ್ ಮಾಡಬಹುದು ಸಪೋಸ್ WPAP ಅಂತ ಇದೆಯಲ್ಲ ಇದನ್ನ ಪಾಸ್ವರ್ಡ್ ಕೊಡ್ಲಿಕ್ಕೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಇಂಟರ್ನೆಟ್ ಗೆ ಒಂದು ಸೆಕ್ಯೂರಿಟಿ ಕೋಡ್ ಅನ್ನು ನೀವು ಏನು ಮಾಡಬಹುದು ಇಲ್ಲಿ ಇಟ್ಕೊಂಡಿರಬಹುದು ಈ ಸೆಕ್ಯೂರಿಟಿ ಕೋಡ್ ಅನ್ನು ಸಪೋಸ್ ನೀವು ಇಟ್ಕೊಂಡಿದ್ದಿತ್ತು ಅಂದ್ರೆ ಅಲ್ಲಿ ತೋರಿಸ್ಕೊಡುತ್ತೆ ಇದೇ ಪಾಸ್ವರ್ಡ್ ಅನ್ನು ನೀವು ಏನು ಮಾಡಬೇಕು ಇಲ್ಲಿ ಇರುವಂತ ಪಾಸ್ವರ್ಡ್ ಅನ್ನು ನೀವು ಏನು ಮಾಡಬೇಕು ಈ ತರ ಒಂದು ಪಾಸ್ವರ್ಡ್ ಇರುತ್ತೆ ಅದನ್ನ ಏನು ಮಾಡಬೇಕು ನೀವು ಇಲ್ಲಿ ಏನು ಕನೆಕ್ಷನ್ ಕೇಳ್ತಾ ಇರುತ್ತಲ್ಲ ಅಲ್ಲಿ ತಂದು ಪೇಸ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಇರುವಂತ ಪಾಸ್ವರ್ಡ್ ಅನ್ನು ಇಲ್ಲಿ ಕೇಳುತ್ತೆ ಅದು ನೀವು ಕನೆಕ್ಟ್ ಮಾಡಿದಾಗ ಇಲ್ಲಿ ಕನೆಕ್ಟ್ ಅಂತ ಬರುತ್ತೆ ಇಲ್ಲಿ ನಾನು ಕನೆಕ್ಟ್ ಮಾಡಿದ್ದೇನೆ ಡಿಸ್ಕನೆಕ್ಟ್ ಮಾಡಿದ್ರೆ ಮತ್ತೆ ಈ ತರ ಹೇಳಲಿಕ್ಕೆ ಅವಕಾಶ ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕು ನಾವು ಕನೆಕ್ಟ್ ಅಂತ ಮಾಡಿದಾಗ ಇಲ್ಲಿ ಒಂದು ಪಾಸ್ವರ್ಡ್ ಬರುತ್ತೆ ಅಂದ್ರೆ ಮೊಬೈಲ್ ವೈಫೈ ಸೆಟ್ ಇರುವಂತ ಒಂದು ಪಾಸ್ವರ್ಡ್ ಅನ್ನು ನಾವು ಇಲ್ಲಿ ಹಾಕಿದಾಗ ಆ ಫೋನ್ ಅಲ್ಲಿ ಇರುವಂತ ಇಂಟರ್ನೆಟ್ ಅನ್ನು ನಾವು ಕಂಪ್ಯೂಟರ್ ಅಲ್ಲಿ ಬಳಕೆ ಮಾಡಬಹುದು ಅಂತಾನೂ ಕೂಡ ನೋಡಬಹುದು ಸಪೋಸ್ ನನ್ನ ಕಡೆ ಡೆಸ್ಕ್ಟಾಪ್ ಇದೆ ಸರ್ ಅದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಕಡೆ ಇರುವಂತ ಇದು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಡೆಸ್ಕ್ಟಾಪ್ ಇದ್ರೂ ಕೂಡ ನಾವು ಅಲ್ಲಿ ಪಾಸ್ವರ್ಡ್ ಅನ್ನು ಆಕ್ಸೆಸ್ ಮಾಡಲೇಬೇಕಾಗುತ್ತೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಏನು ಮಾಡಬಹುದು USB ಅನ್ನು ಕನೆಕ್ಷನ್ ಮಾಡಿಕೊಂಡು ನೀವು ನಿಮ್ಮ ಕಡೆ ಇರುವಂತ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಸೀದಾ ಕನೆಕ್ಟ್ ಮಾಡ್ಕೋಬಿಡಬಹುದು ನಿಮ್ಮ ಫೋನಿಗೆ ಒಂದು ಕೇಬಲ್ ಕನೆಕ್ಷನ್ ಇರಲಿ ಚಾರ್ಜಿಂಗ್ ಮಾಡುವಂತ ಕೇಬಲ್ ಬಟ್ ಆ ಚಾರ್ಜಿಂಗ್ ಪಿನ್ ತೆಗೆದು ಅಂದ್ರೆ ಇಲ್ಲಿ ಕೇಬಲ್ ಬರುತ್ತೆ ಸೈಡ್ಗೆ ಇದ್ದಿರುತ್ತೆ ನಿಮ್ಮ CPU ಹಿಂದ್ಗಡೆ ಇರುತ್ತೆ ಅಲ್ಲಿ ಆ ಪೋರ್ಟಿಗೆ ಏನ್ ಮಾಡಬೇಕು ಅಂದ್ರೆ ಏನಿರ್ತದಪ್ಪ ಬರೀ ಪಿನ್ ಇರ್ತದೆ USB ಕೀಬೋರ್ಡ್ ಪಿನ್ ಇರ್ತದೆ ನೋಡಿರಿ ಮುಂದೆ ಆ ತರ USB ಸ್ಲಾಟ್ ಇರುತ್ತೆ ಅದನ್ನ ತಗೊಂಡು ನಿಮ್ಮ CPU ಹಿಂದ್ಗಡೆ ಹಿಂದಿನ ಭಾಗದಲ್ಲಿ ಇರುತ್ತೆ ಎಲ್ಲಿ ಭಾಗದಲ್ಲಿ ನನ್ನ ಕಡೆ ಇರುವಂತದ್ದು ಏನಾದರೂ ಇಮೇಜ್ ತೋರಿಸ್ಬೋದು ನಿಮಗೆ ಆಮೇಲೆ ನೋಡೋಣ ಅಂತ ಓಕೆ ಹಿಂದಿನ ಭಾಗ ಅಂದ್ರೆ ಗೊತ್ತಾಗ್ತದೆ ಹಿಂದೆ ಅದಕ್ಕೆ ತಗೊಂಡೋಗಿ ಏನ್ ಮಾಡಬೇಕು ಕನೆಕ್ಷನ್ ನ ಮಾಡಿದಾಗ ನಿಮ್ಮ ಫೋನಲ್ಲಿ ಒಂದು ಇದೇನಿದೆಯಲ್ಲ USB ಏನಿದೆಯಲ್ಲ ಓಪನ್ ಆಗುತ್ತೆ ನೀವು ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆ ಶೇರ್ ಫೋನ್ಸ್ ಇಂಟರ್ನೆಟ್ ಕನೆಕ್ಷನ್ ಆಸ್ USB ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಫೋನ್ಲಿಂದ ಇಂಟರ್ನೆಟ್ ಕನೆಕ್ಷನ್ ನೀವು ಶೇರ್ ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ ಇಷ್ಟೇ ತುಂಬ ಈಸಿ ಆಗಿರುತ್ತೆ ಏನಿಲ್ಲ ವೈಫೈ ಆನ್ ಇದೆಯಾ ಅದನ್ನೇ ಆನ್ ಮಾಡಿಕೊಂಡು ನೀವೇನು ಮಾಡ್ಬೋದು ಇಲ್ಲಿ ಕೆಳಗಡೆ ನೀವು ಇರುವಂಥದ್ದನ್ನು ನಿಮ್ಮ ವೈಫೈ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬಹುದು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವೈಫೈ ಇದೆಯೋ ಇಲ್ಲೋ ಅನ್ನೋದಿಲ್ಲಿ ಗೊತ್ತಾಗುತ್ತೆ ಅದನ್ನು ಕನೆಕ್ಷನ್ ಮಾಡಿಕೊಂಡು ಇಂಟರ್ನೆಟ್ ಅನ್ನು ನೀವು ಯೂಸ್ ಅನ್ನು ಮಾಡ್ಬೋದು ಯಾಕೆಂದ್ರೆ ಮನೆಯಲ್ಲಿ 2-3 GB ಇಂಟರ್ನೆಟ್ ಅನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ನಿಮಗೆ ಏನಾದರೂ ಕೆಲಸ ಮಾಡಬೇಕಾಗಿದೆ ಕಂಪ್ಯೂಟರ್ ಮೇಲೆ ಏನಾದರೂ ಮತ್ತೆ ಗೇಮ್ಗಳನ್ನು ಆಡಬೇಕಾಗಿತ್ತು ಅಂದರೆ ನೀವು ಕಂಪ್ಯೂಟರ್ ಇಂಟರ್ನೆಟ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಈ ಕನೆಕ್ಷನ್ ಇದೆ ನನ್ನ ಕಡೆ ಅದನ್ನೇ ಗೂಗಲ್ ಓಪನ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ಕೂಡ ತೋರಿಸ್ತೀನಿ ಓಕೆನಾ ಈ ಸಿಂಪಲ್ ಆಗಿ ವರ್ಕ್ ಮಾಡುತ್ತೆ ನೀವು ಬೇಕಾದನ್ನು ಓಪನ್ ಮಾಡ್ಬೋದು ಎಲ್ಲ ಥರದ್ದು ಮಾಹಿತಿಯನ್ನು ಕೂಡ ನಿಮ್ಗೆ ಏನಾಗುತ್ತೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಫೇಸ್ಬುಕ್ ಅಂತ ಓಪನ್ ಮಾಡಿದಾಗ ಇಲ್ಲೆಲ್ಲ ಫೇಸ್ಬುಕ್ ಐಡಿನೂ ಕೂಡ ಓಪನ್ ಆಗುತ್ತೆ ನಿಮ್ಗೆ ಏನು ಬೇಕು ಜಾಬ್ ಇನ್ಫಾರ್ಮೇಶನ್ ಅಂತ ಟೈಪ್ ಮಾಡಿ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿದರೆ ಸಾಕು ಜಾಬ್ ಅಲರ್ಟ್ ಅನ್ನೋ ವೆಬ್ಸೈಟ್ ಕೂಡ ನಿಮ್ಗೆ ಇಲ್ಲಿ ಏನಾಗ್ತದೆ ನೋಟಿಫಿಕೇಶನ್ ಅಂದ್ರೆ ನೋಡ್ಬೋದು ಇಂಟರ್ನೆಟ್ ಚಾಲೋ ಆಗಿದೆ ಇಲ್ಲ ಅಂತೇಳಿ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿದೆ ತಂದ್ಕೋತಾ ಇದ್ದೀನಿ ಹೌದಿಲ್ಲ ರೀ ಅಂದ್ರೆ ಯಾವ ತರ ಕೆಲಸ ಮಾಡ್ಬೋದು ಮತ್ತೆ ಯಾವ ತರ ಕೆಲಸ ಆಗುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಎಲ್ಲಿ ಇಲ್ಲಿ ಮೇಲಿಂದ ಸರ್ಸ್ಕೋಬೇಕು ಇಂಟರ್ನೆಟ್ ಆನ್ ಇರಬೇಕು ಇನ್ನೊಂದ್ಸರ್ತಿ ತಿಳಿಸ್ತೀನಿ ನೋಡ್ರಿ ಇಲ್ಲಿ ಮೇಲ್ಗಡೆಯಿಂದ ಅಥವಾ ಒಂದೊಂದು ಕೆಲವೊಂದು ಫೋನಿಗೆ ಕೆಳಗಿಂದ ಸರ್ಸೋದಿರುತ್ತೆ ಮೇಲಿಂದ ಆನ್ ಮಾಡಿಕೊಂಡು ಇಲ್ಲಿ ಹಾಟ್ಸ್ಪಾಟ್ ಅಂತ ನಿಮ್ಗೆ ಇಲ್ಲಿ ಇತ್ತು ಅಂದ್ರೆ ಸೀದಾ ಹಾಟ್ಸ್ಪಾಟ್ ಮೇಲೆ ಒತ್ತಿ ಹಿಡಿಬೇಕು ಅದನ್ನು ಒತ್ತಿ ಹಿಡಿದಾಗ ಅದಕ್ಕೆ ಪಾಸ್ವರ್ಡ್ ಇದೆಯೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಬಂದು ನೀವು ಏನ್ ಮಾಡ್ಬೇಕು ಇಲ್ಲಿ ಸೆಟಪ್ ಅನ್ನೋದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿ ಇಲ್ಲಿ ಪಾಸ್ವರ್ಡ್ ಇತ್ತು ಇತ್ತು ಅಂದ್ರೆ ಇಲ್ಲಿ ತೋರಿಸುತ್ತೆ ಸೆಕ್ಯೂರಿಟಿ ಅಂತ ಸಪೋಸ್ ಇಲ್ಲ ಅಂದ್ರೆ ನನ್ನ ಅಂತ ಬರುತ್ತೆ ಪಾಸ್ವರ್ಡ್ ಇತ್ತು ಅಂದ್ರೆ ಶೋ ಅಂತ ಬರುತ್ತೆ ಇಲ್ಲಿ ಶೋ ಅಂತ ನೀವು ಫ್ರೆಶ್ ಮಾಡಿದ್ರೆ ಸಾಕು ಪಾಸ್ವರ್ಡ್ ಇಲ್ಲ ಹಾಗಾಗಿ ಶೋ ಬರ್ತಾ ಇಲ್ಲ ಶೋ ಅಂತ ಮಾಡಿದ್ರೆ ಆ ಪಾಸ್ವರ್ಡ್ ಗೊತ್ತಾಗುತ್ತೆ ಅದೇ ಪಾಸ್ವರ್ಡ್ ಅನ್ನ ನೀವು ಏನ್ ಮಾಡ್ಬೇಕು ಇಲ್ಲಿ ಕನೆಕ್ಷನ್ ಆಗ್ತಾ ಇರುತ್ತೆ ಕನೆಕ್ಟ್ ಆಗೋ ಟೈಮಿಗೆ ಒಂದು ಪಾಸ್ವರ್ಡ್ ನಿಮ್ಮ ಮೊಬೈಲ್ ಹೆಸರು ಮತ್ತೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ ಆ ಪಾಸ್ವರ್ಡ್ ಅನ್ನ ನೀವು ಅಲ್ಲಿ ಹಾಕಿದಾಗ ಕನೆಕ್ಟ್ ಅಂತ ಫ್ರೆಶ್ ಮಾಡಿದ್ರೆ ಸಾಕು ಇಂಟರ್ನೆಟ್ ಕನೆಕ್ಷನ್ ನಿಮ್ಗೆ ಆಗ್ಬಿಡ್ತದೆ ತುಂಬಾ ಈಸಿ ಅದ ಏನ್ ಡಿಫಿಕಲ್ಟ್ ಇಲ್ಲ ಕಂಪ್ಯೂಟರ್ ಒಳಗೆ ಇಂಟರ್ನೆಟ್ ಕನೆಕ್ಷನ್ ಮಾಡೋದು ಗೊತ್ತಾಗಿದೆ ತಂದ್ಕೋತಾ ಇದ್ದೀನಿ ಈ ತರ ಪ್ರತಿಯೊಂದು ಮಾಹಿತಿ ನಿಮ್ಗೆ ಪ್ರತಿದಿನ ಕೂಡ ಕೊಡ್ತಾ ಇರ್ತೀನಿ ಪ್ರತಿದಿನ ಕೂಡ ಹೊಸ ವಿಡಿಯೋಂದಿಗೆ ನಿಮ್ ಜೊತೆ ಮೀಟ್ ಆಗ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರದೆ ನೋಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜೊಂದು ಬೆಲ್ ಐಕಾನ್ ಗಂಟಿ ಬರುತ್ತೆ ಅದಕ್ಕೂ ಬಾರಿಸ್ಬಿಟ್ರೆ ಸಾಕು ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ ಮನೆಯಲ್ಲಿ ಕುತ್ಕೊಂಡು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ದಿನಾಲೂ ಕೂಡ ಪಡಿತಾ ಇರಬಹುದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಆತ್ಮೀಯ ವಿಡಿಯೋ ನೋಡುವಂತ ಎಲ್ಲ ಮಿತ್ರರಿಗೆ